ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಡಾಕ್ಟರ್ ನೋಡ್ಬೇಕಿತ್ತು. ಅಲ್ಲ, ನಿಮ್ಗೆ ಯಾರಿಗೂ ಕಣ್ಣೇ ಕಾಣಿಸಲ್ವಾ? ಅಷ್ಟು ದೊಡ್ಡದಾಗಿ ಡಾಕ್ಟರ್ ಇಸ್ ಔಟ್, ಡಾಕ್ಟರ್ ಮನೇಲಿ ಇರಲ್ಲ ಅಂತ ಬೋರ್ಡ್ ಹಾಕಿದೀನಿ, ಮತ್ತೆ ಬಂದ್ಬಿಟ್ಟು ಡಾಕ್ಟರ್ ಇಲ್ಲಿ ಡಾಕ್ಟರ್ ಇಲ್ಲಿ ಅಂತ ಕೇಳ್ತಿರಲ್ಲ. ನೋಡಿ, ಡಾಕ್ಟರ್ ಇಲ್ಲಿ ಇಲ್ಲ, ಹೊರಡಿ. ಮೇಡಮ್ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಬೈತಾ ಇದ್ದೀರಾ? ನಾನು ಬೋರ್ಡ್ ನೋಡಿದೆ, ಏನ್ ಮಾಡೋದು, ಎಮರ್ಜೆನ್ಸಿ. ನೋಡಿ, ಡಾಕ್ಟ್ರು ಮನೇಲಿಲ್ಲ ಅಂದ್ರೆ ಹಾಸ್ಪಿಟಲ್ ಅಲ್ಲೋ ಅಥವಾ ಕ್ಲಿನಿಕ್ ಅಲ್ಲೋ ಇದ್ರೆ ಹೇಳಿ, ಉಪಕಾರ ಆಗುತ್ತೆ. ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ. ನೋಡಿ, ಅವರು ಚಂದಿನಿ ರಾತ್ರಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದೆಯಲ್ಲ, ಯಾರೋ ಮನೆ ಹತ್ರ ಬಂದು ಓಡಾಡ್ತಿದ್ದಾರೆ ಅಂತ. ನಾನು ಈಗ ನೋಡಿದೆ, ಯಾರಮ್ಮ ಅವನು, ಏನಾದ್ರೂ ಗೊತ್ತಾಯ್ತಾ? ಯಾರೋ ಗೊತ್ತಿಲ್ಲ ಆಂಟಿ, ರಾತ್ರಿ ಎಲ್ಲ ಇಲ್ಲೇ ನಿಂತಿದ್ದ, ನಿಂತಲ್ಲೇ ನಿಂತ್ಕೊಂಡು ಅದೇನ್ ನಿಧಿ ಹುಡುಕ್ತಾ ಇದ್ನೋ ಗೊತ್ತಿಲ್ಲ. ನನ್ನನ್ನ ಇವಳು ನೋಡಿದಾಳ ಸತ್ಯ? ನನ್ ಮುಖ ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ. ನನಗಂತೂ ಭಯ ಆಯ್ತು, ಅದಕ್ಕೆ ಪೊಲೀಸ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಇಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ ಬರೋಣ. ಅವ್ರೊಂದೆರಡು ದಿನ ಬಂದು ಮನೆ ಹತ್ರ ಓಡಾಡ್ಕೊಂಡು ಹೋದ್ರೆ ಅಂತವ್ರ ಕಾಟ ತಪ್ಪುತ್ತೆ. ತತ್ತೆರಿಕೆ, ಎಲ್ಲಿ ಹೋದ್ರು ನನ್ಗೆ ಈ ಪೊಲೀಸ್ ಕಾಟ ತಪ್ಪಿದ್ದಲ್ಲ. ಮೇಡಮ್ ಸಾರಿ, ನಿಮ್ಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಡಾಕ್ಟ್ರು ಮನೇಲಿಲ್ಲ, ನಾನು ಬರ್ತೀನಿ. ಥ್ಯಾಂಕ್ ಯು. ಜೀಜುಗ್ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನಾನು ಅಷ್ಟೇ, ಕೋಪದಲ್ಲೇನೋ ಹೊರಡಿ ಅಂತ ಹೇಳ್ಬಿಟ್ಟೆ. ನೀವು ನೋಡಿದ್ರೆ ನಿಜವಾಗ್ಲೂ ಹೊರಟೇ ಬಿಟ್ರಿ. ಏನೋ ಒಂದು ಸ್ಮಾಲ್ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಹೌದು, ನಿನ್ನೆ ಇಡೀ ದಿನ ಎಲ್ಲಿದ್ರಿ? ನಿನ್ನೆ ರಾಮ್ ಮನೇಲಿ. ವಾಟ್, ರಾಮ್ ಮನೇಲ? ಹೌದು. ಈ ಸಿಟಿಲಿ ನನಗಾಗ್ಲಿ ನಿಮ್ ಭಾವಂಗಾಗ್ಲಿ ತುಂಬಾ ಪರಿಚಯದವ್ರು ಬೇರೆ ಯಾರಿದ್ದಾರೆ? ವಾವಕ್ಕ, ನಿನಗೂ ನಿನ್ ತಂಗಿಗಿಂತ ಆರಾಮ ಹೆಚ್ಚಾಗ್ಬಿಟ್ಟ ಅಲ್ಲ? ಹೆಲೋ, ನಾವೇನಲ್ಲಿ ಉಳ್ಕೊಳ್ಳೋಕೋಸ್ಕರ ಹೋಗ್ಲಿಲ್ಲ. ಗಣೇಶ ಚತುರ್ಥಿಗೆ ರಾಮ್ ನಿಮ್ ಜೀಜುನ ತುಂಬಾ ಸಲ ಇನ್ವೈಟ್ ಮಾಡಿದ್ದ, ಹೋಗ್ದೆ ಹೋದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೋದ್ವಿ. ಅಲ್ಲ, ಅವ್ರಿಗೆ ನಾವ್ ನಿನ್ ಜೊತೆ ಇರ್ತಿಲ್ಲ, ಬೇರೆ ಮನೆ ಹುಡುಕ್ತಿದೀವಿ ಅಂತ ಗೊತ್ತಾಯ್ತು. ಬೇರೆ ಮನೆ ಸಿಗೋವರೆಗೂ ಇಲ್ಲೇ ಉಳ್ಕೊಳ್ಳಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಏನ್ ಮಾಡೋಣ, ವಿಧಿ ಇಲ್ಲದೆ ಇದೀವಷ್ಟೆ. ಓ, ಹೇಗಿತ್ತು ನನ್ನ ಎಕ್ಸ್ ಮನೇಲಿ ಅತಿಥಿ ಸತ್ಕಾರ? ಸ್ವಲ್ಪ ದಪ್ಪನೇ ಆಗಿರೋ ತರ ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ಲ? ಚಾನಿ, ಸ್ಟಾಪ್ ಇಟ್. ನನ್ಗ ಮನೇಲಿ ಇರೋದಕ್ಕೆ ಚೂರು ಇಷ್ಟ ಇಲ್ಲ. ಐ ಹೇಟ್ ದಟ್ ಸೀತಾ. ಹಾಗಿದ್ರೆ ಬೇರೆ ಮನೆ ಸಿಗೋವರೆಗೂ ರಾಮ್ ಮನೇಲೇ ಇರ್ತೀರಾ? ನಿನ್ ಹತ್ರ ಅಷ್ಟೆಲ್ಲ ಅನ್ನಿಸ್ಕೊಂಡು ಇದೇ ಮನೇಲಿ ಇರೋದಕ್ಕಾಗತ್ತಾ? ಹೌದು, ಇನ್ಮೇಲೆ ರಾಮ್ ಮನೇಲೇ ಇರ್ತೀವಿ. ಮತ್ ಯಾಕೆ ಇಲ್ಲಿಗೆ ಬಂದೆ ಹಾಗಿದ್ರೆ? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಶ್ಯಾಮ್, ಕ್ಯಾನ್ ವಿ ಸ್ಟಾಪ್ ಆಲ್ ದಿಸ್ ಪ್ಲೀಸ್? ಯಾಕೆ, ಏನಾಯ್ತು? ನಿನ್ನ ಮಗಳನ್ನ ರಾಮ್ ಹುಡ್ಕೋದಂತೆ, ರಾಮ್ ಮನೇಲೆ ನಾವಿರೋದಂತೆ, ಏನ್ ಚೆನ್ನಾಗಿದೆ ಇದೆಲ್ಲ? ಏನು ಶ್ಯಾಮ್,
ನನ್ಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ. ಐ ಹೇಟ್ ಬೀಂಗ್ ಹಿಯರ್. ಕಮ್ ಆನ್ ಶಾಲಿನಿ, ರಾಮ್ ಮತ್ತೆ ಸೀತಾ ನಮ್ಮ ಮಗಳನ್ನ ಹುಡ್ಕೊಳ್ಳೋದಕ್ಕೆ ಅವ್ರು ಟೈಮ್ ಕೊಡ್ತಿದ್ದಾರೆ. ಮೂರವರು ಎಷ್ಟು ಒಳ್ಳೆ ಜನ, ಅವರು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಆಮೇಲೆ ಆ ಪುಟ್ಟ ಮಗುಸಿ, ನಿಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದ್ಯಾ? ಯಾರ್ ಎಷ್ಟೇ ಪ್ರೀತಿ ತೋರಿಸಿದ್ರು ಉಪಚಾರ ಮಾಡಿದ್ರು ಇದು ನಮ್ಮ ಮನೆ ಆಗಲ್ವಲ್ಲ ಶ್ಯಾಮ್. ನಮ್ಗೆ ಇದು ಬೇರೆಯವ್ರ ಮನೇನೆ, ನಾವಿಲ್ಲಿ ಹೊರಗಿನವ್ರೆ. ನಂಗೆ ಈ ತರ ತುಂಬಾ ದಿನ ಇಲ್ಲಿರೋದಕ್ಕೆ ಆಗಲ್ಲ. ಹೇ, ನಾವೇನ್ ಫಾರ್ ಎವರ್ ಇಲ್ಲಿರಲ್ಲ. ಒಂದಷ್ಟು ಮನೆಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದಿವಲ್ಲ, ಬಾ ಹೋಗಿ ನೋಡ್ಕೊಂಡ್ ಬರೋಣ. ಯಾ, ಬೇಗ ಒಂದ್ ಮನೇನ ಫೈನಲೈಸ್ ಮಾಡಿ ಶಿಫ್ಟ್ ಆಗ್ಬೇಕು. ಪ್ರೀತಿ ಸಿಗುತ್ತೆ ಅಂತ ನಮ್ದಲ್ದಿರೋ ಜಾಗದಲ್ಲಿ ನಾವ್ ಇರಬಾರ್ದಲ್ವಾ? ನನಗೂ ನಮ್ದೇ ಆದ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ಶಾಲಿನಿ. ಇನ್ಮೇಲಿಂದ ಆ ಮನೇಲಿ ನಾವಷ್ಟೇ ಅಲ್ಲ, ನಮ್ಮ ಮಗಳು ಕೂಡ ಇರ್ತಾರೆ. ಹೌ ಬ್ಯೂಟಿಫುಲ್ ಇಟ್ ಇಸ್ ಅಲ್ವಾ? ಮಗಳು ಮಗಳು ಅಂತ ಕನಸು ಕಾಣ್ಬೇಡ ಶ್ಯಾಮ್, ಅವಳು ಸಿಗ್ಬೇಕಲ್ಲ. ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಸಿಗ್ತಾಳೆ, ನನಗೆ ನಂಬಿಕೆ ಇದೆ. ಬಟ್ ಎಲ್ಲದಕ್ಕಿಂತ ಮೊದಲು ಆ ಕಾಂಟ್ರಾಕ್ಟ್ ಪೇಪರ್ ಸಿಗ್ಬೇಕು. ಬಟ್ ಅದೆಲ್ಲ ಆ ಮನೇಲಿದೆ, ತರಬೇಕು ಅಷ್ಟೇ. ಹೋಗ್ತೀಯ ಈಗ? ಹೋಗ್ಬೇಕು. ಅಯ್ಯೋ, ನೀನಾದ್ರೂ ಅಲ್ಲಿಗೆ ಹೋದ್ರೆ ಆ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ, ಜೊತೆಗೆ ನಾನು ಸುಳ್ಳು ಹೇಳಿದ್ದು ಗೊತ್ತಾಗುತ್ತೆ. ಬಟ್ ಚಾಂದಿನಿ ಇರೋ ಕಡೆ ನಾನು ಹೋಗಲ್ಲ ಶಾಲೆ. ಅಂಡರ್ಸ್ಟ್ಯಾಂಡ್ ಶ್ಯಾಮ್, ನಿನಗಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಹೋಗ್ಬೋದಲ್ವಾ? ಕಾಂಟ್ರಾಕ್ಟ್ ಪೇಪರ್ಸ್ ಅಲ್ಲಿದೆ ಅಂದ್ಮೇಲೆ ನಾನು ಹೋಗದೇ ಇರೋದಕ್ಕಾಗುತ್ತಾ ಹೇಳು? ಆ ಕಾಂಟ್ರಾಕ್ಟ್ ಪೇಪರ್ಸ್ಗೋಸ್ಕರ ಆದರೂ ನಾವು ಅಲ್ಲಿಗೆ ಹೋಗಲೇಬೇಕು. ನೀನು ಅಲ್ಲಿಗೆ ಹೋಗಿ ಅದನ್ನ ತರೋದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದರೆ ಪ್ಲೀಸ್ ಹೋಗಿ ಬರ್ತೀಯಾ? ಶೋರ್ ಶೋರ್, ನಾನು ಹೋಗಿ ತೊಗೊಂಬರ್ತೀನಿ. ಥ್ಯಾಂಕ್ ಯು ಶಾಲಿನಿ. ನಾವು ಕೆನಡಾಗೆ ಹೋಗೋಕ್ಕೆ ಮುಂಚೆ ಎಲ್ಲನೂ ಅಲ್ಲೇ ಇಟ್ಟಿದ್ವಿ. ನೀನು ಸರಿಯಾಗಿ ಹುಡುಕು, ಸಿಕ್ಕೇ ಸಿಗುತ್ತೆ. ಒಳ್ಳೆ ಕತೆ ನಿಂದು, ಏನ್ ಬರೀ ನಿನ್ಗೋಸ್ಕರ ಮಾಡ್ತಿದ್ದೀನಾ? ಎಷ್ಟು ಜನ ಆಯ್ತಾರೆ ಮತ್ತೆ? ಏಯ್, ನನಗೂ ಕೆಲ್ಸದಿಂದ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು, ಅದಕ್ಕೆ ಹೇಳ್ತಿದ್ದೀನಿ. ನಿನ್ಗೋಸ್ಕರ ಮಾತ್ರ ಅಲ್ಲ, ನಾನು ನಿನ್ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ಇಲ್ಲಿ ಬಂದಿರೋದು. ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ. ಈಗ ಈಗ ನನ್ ಗಂಡ ಒಂದ್ ಸ್ವಲ್ಪ ನಾರ್ಮಲ್ ಅನಿಸ್ತಿದ್ದೀರಾ? ಇಷ್ಟೆಲ್ಲ ಸಡನ್ ಆಗಿ ನೀವು ರೊಮ್ಯಾಂಟಿಕ್ ಆದ್ರೆ ನನ್ ಗಂಡಂಗೆ ಏನಾಯ್ತೋ ಏನು ಅಂತ ನಂಗೆ ಟೆನ್ಷನ್ ಆಗ್ಬಿಡ್ತಿತ್ತ. ಶೋ ಕುಡಿಲ್ಲ? ಬೇಡ, ಇನ್ನು ರಾಹು ಕಾಲ ಅದ್ ಮೀರ್ಲಿ, ಆಮೇಲೆ ಕೊಡಿ. ಆಕ್ಚುಲಿ ಹೋಟೆಲಲ್ಲಿ ಮಾಡೋ ಟೀ ನೀವು ಮಾಡೋ ಟೀ ಅಷ್ಟೇನು ಚೆನ್ನಾಗಿಲ್ಲ, ಆದರೂ ಒಂಥರ ಚೆನ್ನಾಗಿದೆ. ದಿಸ್ ಮೂಮೆಂಟ್ ಈಸ್ ಓನ್ಲಿ ಟೂ ಬ್ಯೂಟಿಫುಲ್. ಅಲ್ಲಿ ಈ ಜಗತ್ತನ್ನೇ ಬೆಳಗೋ ಸೂರ್ಯ, ಎದುರು ಕಡೆ ನನ್ನ ಲೈಫ್ನೇ ಬೆಳಗೋವಂಥ ಸೂರ್ಯ. ಲೈಫ್ ಇದಕ್ಕಿಂತ ಬ್ಯೂಟಿಫುಲ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಶೋಕ್? ಥ್ಯಾಂಕ್ ಯು ಸೋ ಮಚ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.